ಮೈಸೂರು ಹಾಗೆ ಕೊಡಗು ಈ ಲೋಕಸಭಾ ಕ್ಷೇತ್ರದ ಚಿಕ್ಕದಾಗಿ ಇದರ ಬಗ್ಗೆ ನಾವೊಂದು ನೆನಪಿಸಿಕೊಳ್ಳೋದಾದ್ರೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಈ ಲೋಕಸಭಾ ಕ್ಷೇತ್ರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಹಿಡಿತವನ್ನ ಹಿಡ್ಕೊಂಡಿದ್ರೆ 3 ಜೆಡಿಎಸ್ ಹಾಗೆ 1 ಕಾಂಗ್ರೆಸ್ ಗೆದ್ದಿದೆ. ಜೊತೆಗೆ ಸಾಂಸ್ಕೃತಿಕ ನಗರಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ಮೈಸೂರು, ಮತ್ತೊಂದ್ ಕಡೆ ವೀರರು ಧೀರರು ಶೂರರಿಗೆ ಹೆಸರುವಾದಂತಹ ಕೊಡಗು, ಇವೆರಡೂ ಕ್ಷೇತ್ರಗಳು ಸೇರಿದಂತಹ ಸಂದರ್ಭದಲ್ಲೇ ನಮ್ಮ ಮುಂದೆ ಬರೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಹಾಗೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಪ್ರಮುಖವಾಗಿ 3 ಪಕ್ಷಗಳ ಅಭ್ಯರ್ಥಿಗಳು ನಮ್ಮ ಈ ಗದ್ದುಗೆ ಗುದ್ದಾಟದ ಅಖಾಡದಲ್ಲಿದ್ದಾರೆ. ಮೊದಲಿಗೆ ನಾವು ಬಿಎಸ್ಪಿ ಪಕ್ಷದಿಂದ ಈ ಬಾರಿ ಆಯ್ಕೆಯನ್ನ ಬಯಸಿ ನಾಮಿನೇಷನ್ ಅನ್ನ ಫೈಲ್ ಮಾಡಿರುವಂತಹ ಡಾಕ್ಟರ್ ಚಂದ್ರೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದು ಈ ಬಾರಿ ಮರು ಆಯ್ಕೆಯನ್ನ ಬಯಸ್ತಾ ಇರುವಂತಹ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಕೂಡ ಈ ಗದ್ದುಗೆ ಗುದ್ದಾಟದ ಅಖಾಡದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ನಿಂದ ಈ ಬಾರಿ ಸಿಎಚ್ ವಿಜಯ್ ಶಂಕರ್ ಅವರು ಸ್ಪರ್ಧೆಯನ್ನ ಬಯಸಿದ್ದಾರೆ. ಆದ್ರೆ ಅನಿವಾರ್ಯ ಕಾರಣದಿಂದಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರಿಲ್ಲ. ಅವರ ಪರವಾಗಿ ಎಸಿಸಿ ವಕ್ತಾರರು ಆಗಿರುವಂತಹ ಐಶ್ವರ್ಯ ಮಹಾದೇವ್ ಅವರು ಇವತ್ತು ನಮ್ಮ ಗದ್ದುಗೆ ಗುದ್ದಾಟದ ಅಖಾಡದಲ್ಲಿದ್ದಾರೆ. ಮೊದಲಿಗೆ ಸಿಟ್ಟಿಂಗ್ ಎಂಪಿ ಆಗಿರುವಂತಹ ಪ್ರತಾಪ್ ಸಿಂಹ ಅವರಿಂದ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಪ್ರತಾಪ್ ಸಿಂಹ ಅವರೇ, ಈ 2ನೇ ಬಾರಿ ಆಯ್ಕೆಯನ್ನು ಬಯಸಿ ನೀವು ಈ ಬಾರಿ ಕಂಟೆಸ್ಟ್ ಮಾಡ್ತಾ ಇದ್ದೀರಾ, ಯಾವೆಲ್ಲ ಕಾರಣದಾಗಿ ಅಥವಾ ಯಾವ ಇಶ್ಯೂ ಮೇಲೆ ನೀವು ಈ ಬಾರಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದೀರಾ, ಈ ಬಾರಿ ನಿಮಗೆ ಜನ ಯಾಕೆ ಮತ ಹಾಕ್ಬೇಕು ಅಂತ ನೀವು ಕೇಳ್ಕೊಳ್ಳೋದು? ನಾನು ನಿಮಗೆ ಹೇಳ್ತೇನೆ, ಮೈಸೂರು ಬೆಂಗಳೂರು 10 ಹೈವೇ 7,550 crore ಈ ಪ್ರಾಜೆಕ್ಟ್ಗೆ ಅನ್ನುವಂತ ಕಾನ್ಸೆಪ್ಟಿನ ಮೇಲೆ ಹೋಗ್ತಾ ಇದೀವಿ ಅನ್ನೋ ಹೇಳ್ತಾ ಇದ್ರ. ಬಟ್ ಅವರು ಕೂಡ ಹೇಳಿದ್ರು, ಈ ಹಿಂದೆ ಕಾಂಗ್ರೆಸ್ ನ ಸರ್ಕಾರ ಇಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ ಅವರು ಕೂಡ ಸಹಕಾರ ಮಾಡಿದ್ದಾರೆ, ಅಥವಾ ಸಂಸದರು ಜೊತೆಗೆ ಸೇರ್ಕೊಂಡು ಅವರು ಕೂಡ ಡೆವಲಪ್ಮೆಂಟ್ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಪ್ರತಾಪ್ ಸಿಂಹ ಅವರು ತಾನೇ ಮಾಡಿದೆ ಅನ್ನುವಂತ ರೀತಿಲಿ ಹೇಳ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂತ ಮಾತು. ಹೌದಾ, ನಾನೇ ಮಾಡಿದೆ ಅನ್ನುವಂತ ರೀತಿಲಿ ಏನಾದ್ರೂ ಪ್ರತಾಪ್ ಸಿಂಹ ಅವರು ವರ್ತನೆ ಇದೆಯಾ ಈ ಟೈಮ್ನಲ್ಲಿ? ಏನ್ ಕತೆ? ದೇಶಕ್ಕೊಬ್ಬ ಮೋದಿ ಬಂದ ನಂತರನೇ ಈ 10 ಹೈವೇ ಮಾಡಕ್ಕಾಗಿರೋದು. ಮೋದಿ ಬಂದ ನಂತರ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಿರೋದು. ಮೋದಿ ಬಂದಾದ ನಂತರನೇ ನಾನ್ ಫಂಕ್ಷನ್ ಅಲ್ಲಿ ಏರ್ಪೋರ್ಟ್, ಇವತ್ತು ಫಂಕ್ಷನ್ ಅಲ್ಲಿ ಏರ್ಪೋರ್ಟ್ ಆಗಿರೋದು. ಇವ್ರ ಸರ್ಕಾರ 10 ಯು ಪಿ ಎ ಸರ್ಕಾರ ಇತ್ತಲ್ಲ, ಯಾಕೆ ಏನ್ ಮಾಡ್ಲಿಲ್ಲ ಅಂದ್ರೆ ಮೈಸೂರು ಜನ ಯಾರು ಅಭಿವೃದ್ಧಿ ಮಾಡಿದರೆ, ಮೋದಿ ಮೈಸೂರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಿದ್ರಿಂದಾಗೆ ನಮ್ಮ 4 ಜನ ಎಂ ಎಲ್ ಎಗಳು ಗೆಲ್ಸಿರೋದು, ನಮ್ಮ ಎಂ ಎಲ್ ಸಿ ಗೆಲ್ಸಿರೋದು, ನಮ್ಮ 22 ಜನ ಕಾರ್ಪೊರೇಟರ್ ಗೆಲ್ಸಿರೋದು. ಈ ಜನ ಕೊಟ್ಟಿರುವ ಜನಾದೇಶಕ್ಕಿಂತ ಬೇರೆಯವರ ಯಾರ್ದು ನಮಗೆ ಟೆಸ್ಟಿಮೋನಿಯಲ್ ಬೇಕಾಗಿಲ್ಲ. ಸೊ ಕಾಂಗ್ರೆಸ್ ಸಂಬಂಧಪಟ್ಟಂತದಾಗಿರ್ಬೋದು, ಆಮೇಲೆ ಬೇರೆ ಅಕೌಂಟ್ ಗಳಿಗೆಲ್ಲ ಹಿಂದೆ ಹಾಕ್ತೀನಿ ದುಡ್ಡು ಅಂತ ಹೇಳಿದ್ರು, ಅದನ್ನ ಫಿಲಪ್ ಮಾಡಿಲ್ಲ, ಆ ನಮ್ ಸಮಸ್ಯೆ, ಮತ್ತೆ ಬೇರೆ ಬೇರೆ ರೀತಿ ಅಂತ ಆಶ್ವಾಸನೆಗಳು ಆಶ್ವಾಸನೆಗಳಾಗಿ ಉಳಿದಿದೆ ಅನ್ನುವಂಥದ್ದು ಆರೋಪ ಮಾಡ್ತಾರೆ ಇದ್ರ ಬಗ್ಗೆ. ನಮ್ಮ ಕರ್ನಾಟಕದ ಉದಾಹರಣೆಯನ್ನು ಕೊಡ್ತೀನಿ. 2014 ನಾವು ಅಧಿಕಾರಕ್ಕೆ ಬಂದಾಗ ಕೇಂದ್ರದಲ್ಲಿ ದ ಟೋಟಲ್ ಲೆಂತ್ ಆಫ್ ನ್ಯಾಷನಲ್ ಹೈವೇ ಇನ್ ಕರ್ನಾಟಕ ಇದ್ದಿದ್ದು 6,000 kilometers. ಇವತ್ತು 13,500 kilometers ಇದೆ. ಇದು ಡೆವಲಪ್ಮೆಂಟ್ ಅಲ್ವಾ? ನಾವು ಬಂದಾಗ ಕರ್ನಾಟಕದಲ್ಲಿ 5 ಪಾಸ್ಪೋರ್ಟ್ ಸೇವಾ ಕೇಂದ್ರ ಇತ್ತು, ಇವತ್ತು 19 ಪಾಸ್ಪೋರ್ಟ್ ಸೇವಾ ಕೇಂದ್ರ ಇದೆ. ಇದು ಡೆವಲಪ್ಮೆಂಟ್ ಅಲ್ವಾ? ಇಡೀ ದೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ 77 ಪಾಸ್ಪೋರ್ಟ್ ಸೇವಾ ಕೇಂದ್ರ ಇತ್ತು, ಇವತ್ತು 543 ಇದೆ. ಇದು ಡೆವಲಪ್ಮೆಂಟ್ ಅಲ್ವಾ? ನೀವು 2014 ಪ್ರಿಯರ್ 30 ಅಲ್ಲಿ 47,000 kilometers ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಟ್ ಆಗಿತ್ತು. ಅದರಲ್ಲಿ ವಾಜಪೇಯಿ ಅವರ 6 ವರ್ಷಗಳಲ್ಲಿ 23,816 kilometers ಆಗಿತ್ತು. ಮೋದಿ ಅವರ 5 ವರ್ಷಗಳಲ್ಲಿ 36,631 kilometers ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಇದು ಡೆವಲಪ್ಮೆಂಟ್ ಅಲ್ವಾ? ಗ್ಯಾಸ್ ಇಂಟ್ರೊಡ್ಯೂಸ್ ಆದ್ಮೇಲೆ 2014 ಟೋಟಲ್ ನಂಬರ್ ಆಫ್ ಗ್ಯಾಸ್ ಕನೆಕ್ಷನ್ 12 ಇತ್ತು. 2014-2019 ನಾವು ಆಡ್ ಮಾಡಿರುವಂಥದ್ದು 13 crores. ಅದರಲ್ಲಿ ಉಜ್ವಲ ಯೋಜನೆಯಡಿ 6,90,00,000 ಜನ ಬಡ ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಅನ್ನು ಕೊಟ್ಟಿದ್ದೀವಿ. ಇದು ಡೆವಲಪ್ಮೆಂಟ್ ಅಲ್ವಾ? ಉದ್ಯೋಗ ಸಂಬಂಧಪಟ್ಟಂತ ಸಮಸ್ಯೆ ಏನು ಹೇಳ್ತಾರೆ? ಹೌದಾ, ದೇಶದಲ್ಲಿ ಆ ಮಟ್ಟಿಗೆ ಉದ್ಯೋಗ ಸಮಸ್ಯೆ ಇದೆಯಾ? ಹಾಗಾದ್ರೆ ನೋಡಿ, ದೇಶ ಜನಗೆ ಉದ್ಯೋಗ ಕೊಡುವಂತ ಜವಾಬ್ದಾರಿ ಖಂಡಿತ ಮೋದಿಯವ್ರ ಮೇಲಿದೆ. ಆದ್ರೆ ರಾಹುಲ್ ಗಾಂಧಿಗೆ ಉದ್ಯೋಗ ಕೊಡೋದು ನಮ್ ಜವಾಬ್ದಾರಿ ಅಲ್ಲ, ಅವ್ರ ತಾಯಿ ಸೋನಿಯಾ ಗಾಂಧಿ ಜವಾಬ್ದಾರಿ. ಅವರಿಗೆ ಸರಿಯಾದ ಎಜುಕೇಶನ್ ಕೊಟ್ಟು ಯಾವ್ದ್ರಲ್ಲಾರು ಒಂದು ಡಿಗ್ರಿ ಗಿಗ್ರಿ ಕೊಡಿಸಿದ್ರೆ ಯಾವ್ದಾರು ಕಂಪ್ನಿಲಾರು ಕೆಲಸ ಕೊಡೋರು, ಆ ಡಿಗ್ರಿನೂ ಸರಿಯಾಗಿ ತಗೊಂಡಿಲ್ಲ ಅಂತ ಪ್ರಾಜೆಕ್ಟ್ ಇದು ಅನ್ನೋ ಮಾತನ್ನ ಹೇಳ್ತಾರೆ. ಡೈಲಿ 20 kilometers ಆಗೋದೇ ಸುಳ್ಳು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಈ ಲಕ್ಷ್ಮಣ್,
ಈ ತರ ಸುಳ್ಳು ಹೇಳಿ ಹೇಳಿ ವಿಶ್ವನಾಥವ್ರನ್ನ ಹಾಳು ಮಾಡಿರು. ಸ್ವತಃ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲಿ ನಿಂತು ಈ ಸುಳ್ಳುಗಾರ ಅಂತ ಸೋಲಿಸಿದ್ರು ಜನ. ಎರಡ್ ಒಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಯಾವ ತರ ಬರುತ್ತೆ? ರೆಕಮೆಂಡೇಶನ್ ಬೇರೆ, ವಯಬಿಲಿಟಿ ಬೇರೆ, ಅದಕ್ಕೆ ಡಿ ಪಿ ಆರ್ ಮಾಡೋದು ಬೇರೆ, ಡಿ ಪಿ ಆರ್ ಮಾಡಿದ್ಮೇಲೆ ಫೈನಾನ್ಷಿಯಲ್ ಅಪ್ರೂವಲ್ ಕೊಡೋದು ಬೇರೆ. ಅದಕ್ಕೆ ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಿದ್ದು 2018 February 20th, ಅಷ್ಟು ಗೊತ್ತಿಲ್ಲ, ಇಗ್ನೋರೆಂಟ್. ಆಮೇಲೆ ಇದಕ್ಕೆ ನೈಸ್ ಜೊತೆ ಡೀಲ್ ಮಾಡಿಕೊಂಡು 10 ವರ್ಷಗಳ ಯು ಪಿ ಆಡಳಿತದಲ್ಲಿ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡೇಷನ್ಗೂ ರೆಕಮೆಂಡ್ ಯಾಕೆ ಮಾಡಿರಲ್ಲ ಕೇಳಿಯವರಿಗೆ? ಮೈಸೂರು ಮೂಲ ಸೌಕರ್ಯ ನಾವು ಅಂದ್ಕೊಂಡ ಮಟ್ಟಿಗೆ ಯಾವುದು ಕೂಡ ಅಭಿವೃದ್ಧಿ ಆಗಿಲ್ಲ, ಅಂದ್ರೆ ಸಂಸದರಿಂದ ಆಗ್ಬೇಕಾದಂತ ಅಭಿವೃದ್ಧಿಗಳು ಯಾವುದು ಆಗ್ಲಿಲ್ಲ ಅಂತ ಹೇಳ್ತಾರೆ. ನಾನು ಇತ್ತೀಚೆಗೆ ಏನು MPLAD ಯುಟಿಲೈಸೇಷನ್ ಇರ್ಬೋದು, ಅನುದಾನ ತಂದಿರೋದಿರ್ಬೋದು, ಕರ್ನಾಟಕದಲ್ಲಿ No. 1 MP ಅಂತೇಳಿ ಯಾಕೆ ಬಂತು? ನಾನು ತಗೊಂಡಿದ್ದ ಟೈಟ್ಲು ಪತ್ರಿಕೆಯವರೇ ಕೊಟ್ಟಿಲ್ವ ರಿವ್ಯೂ ಮಾಡಿ? ಸ್ಮಾರ್ಟ್ ಸಿಟಿ ಬಗ್ಗೆ ಹೇಳ್ತಾರಲ್ಲ, 2011 2015 ಇಲ್ಲಿ ಮೈಸೂರು ಕಾರ್ಪೊರೇಷನ್ ಅಲ್ಲಿ ಲೋಕಲ್ ಆಡಿಟಿಂಗ್ ಏನ ಮಾಡಿರಲಿಲ್ಲ. ನರ್ಮ ಪ್ರಾಜೆಕ್ಟ್ ಅಲ್ಲಿ ಬಂದಿದ್ದಂತ ದುಡ್ಡು 80% ಯುಟಿಲೈಸೇಷನ್ ಆಗ್ಬೇಕಿತ್ತು, ಅದನ್ನ ಮಾಡಿಲ್ಲ ಈ ಗತಿಗೆತ್ತ ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರ ಸ್ಮಾರ್ಟ್ ಸಿಟಿ ಕೈ ತಪ್ಪಾಗಿದ್ದು. ಸ್ಮಾರ್ಟ್ ಸಿಟಿಗೆ ಸಿದ್ದರಾಮಯ್ಯನವರು ರಾಜ್ಯದಿಂದ ರೆಕಮೆಂಡ್ ಮಾಡ್ಬೇಕಿತ್ತಲ್ಲ, ಯಾಕೆ ರೆಕಮೆಂಡ್ ಮಾಡ್ಲಿಲ್ಲ ಅಂತ ಕೇಳಿ. ಇದರ ಜೊತೆಗೆ ಕೊಡಗಿನ ವಿಚಾರವಾಗಿಯೂ ಕೂಡ ಪ್ರತಾಪ್ ಸಿಂಹ ಅವರು, ಯಾಕಂದ್ರೆ ಇದು ಅವಳಿ ಜಿಲ್ಲೆಗಳು ಅಂದ್ರೆ ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದೆ ನಾವು ನೋಡೋದಾದ್ರೆ, ಕೊಡಗಿನ ವಿಚಾರವಾಗಿ ಅವರು ಕೆಲಸ ಮಾಡಬೇಕಾದಷ್ಟು ಮಟ್ಟಿಗೆ ಮಾಡ್ಲಿಲ್ಲ ಅನ್ನುವಂಥದ್ದು ಆರೋಪ ಇದೆ. ಕೊಡಗಿನ ಜಿಲ್ಲೆಯಾಗಿ ವಿಚಾರವಾಗಿ ಇರುವಂತಹ ಆರೋಪಗಳಿಗೆ ಅವರೇನು ಉತ್ತರಗಳನ್ನ ಕೊಡ್ತಾರೆ? ಜೊತೆಗೆ ಸಾಮಾನ್ಯ ಮತದಾರರು ಕೂಡ ಇದ್ದಾರೆ, ಅವರನ್ನು ಕೂಡ ಪ್ರಶ್ನೆ ಮಾಡೋಣ. BSP ಜೊತೆಗೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಕಾರ್ಯಕರ್ತರು ಸದ್ಯ ಇರುವಂತಹ ಹಾಲಿ ಸಂಸದರ ವಿಚಾರವಾಗಿ ಬಹಳಷ್ಟು ಆರೋಪಗಳನ್ನ ಮಾಡಿದ್ರು. BJPಯ ಕಾರ್ಯಕರ್ತರು ಹಾಗಾದ್ರೆ ಏನ್ ಹೇಳ್ತಾರೆ ಸರ್? ಬಹಳಷ್ಟು ಆರೋಪ ಮಾಡಿದ್ ಕೇಳಿದ್ರಿ, ಏನ್ ಹೇಳ್ತೀರಾ? ಕಾಂಗ್ರೆಸ್ ಅವ್ರು ಹೇಳುದು ಸ್ಮಾರ್ಟ್ ಸಿಟಿಗೆ ಕೈ ತಪ್ಪಿದ್ರು ಅಂತ. ಸ್ಮಾರ್ಟ್ ಸಿಟಿ ಕೈ ತಪ್ಪಕ್ಕೆ ಯಾರ ಸರ್ಕಾರ ಇತ್ತು? ಬರೀ ಅವ್ರ ಹೆಕ್ತಿಗೆ ಕೊಟ್ಟಿದಂತ ಹಣ ಉಪಯೋಗಿಸ್ಕೊಳ್ಳದೆ ಆಡಿಟ್ ಮಾಡದೆ ಅದು ಕೈ ತಪ್ಪಿತು. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಈ ಮೋದಿ ಅವರು ಏನು ಅಭಿವೃದ್ಧಿ ಮಾಡಿದಾರೆ ಅಂತ? ಏನು ಬೇಡ್ರಿ, ಇವತ್ತು ನನ್ನ ಅಕ್ಕ ತಂಗಿರ್ಗೆ ತಾಯಿರ್ಗೆ ಒಂದು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿದಾರಲ್ಲ, ಅದೇ ಸಾಕು. ಅದ್ರ ಜೊತೆಗೆ ಇಡೀ ದೇಶಾದ್ಯಂತ ಶೌಚಾಲಯ ಮುಕ್ತ ಮಾಡಿದಾರಲ್ಲ, ಈಗ ಏನ್ ಮಾಡಿದಾರೆ ಅದೊಂದೇ ಸಾಕಣ್ರಿ. ನನ್ನ ಅಕ್ಕ ತಂಗಿರ್ ತಾಯಿರ್ ಕಾಯ್ತಾವ್ರೆ ಮೋದಿ ಅವ್ರಿಗೆ ಯಾವಾಗ ಓಟ್ ಹಾಕ್ಲಿ, ಯಾವಾಗ ಓಟ್ ಹಾಕ್ಲಿ ಅಂತ. ಕಳೆದ 5 ವರ್ಷದಲ್ಲಿ ಸಿದ್ದರಾಮಯ್ಯ ಪೂರ್ಣ ಅವಧಿನ CM ಆಗಿ ಕಾರ್ಯನಿರ್ವಹಿಸಿದ್ರು, ಕುಮಾರಸ್ವಾಮಿಯವರು ಕೂಡ ಮಾಡಿದ್ರು. ಆದರೆ ನಮ್ಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಿದ್ದರಾಮಯ್ಯನ ಮೈಸೂರನ್ನು ಏನಕ್ಕೆ ಕೊಡ್ಸಿದ್ರು ಹೇಳಿ? ಅವ್ರ ಅಭಿವೃದ್ಧಿ ಕುಂಠಿತ, ಜನ ವಿರೋಧಿ, ಆಡಳಿತ ವಿರೋಧಿಯಿಂದನೇ ಅವ್ರು ಓಡಿಸಿರೋದು. ಓಕೆ, ಸೊ ಇಲ್ಲಿ ಎರಡು ಪ್ರಮುಖವಾದಂತಹ ವಿಚಾರ ಪ್ರತಾಪ್ ಸಿಂಹರ, ಎರಡು ಪ್ರಮುಖವಾದಂತಹ ವಿಚಾರ. ನೀವು ಕೂಡ ಈ ಹಳೆ ಮೈಸೂರು ಭಾಗವನ್ನು ಪ್ರತಿನಿಧಿಸುವಂತಹ ಸಂಸದರೇ ಕೂಡ, ಕಾವೇರಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಸಂಸದರು ಹೇಗೆ ವರ್ತಿಸಿದ್ರು ಅಥವಾ ಅವರ ವಿರೋಧ ಹೇಗಿತ್ತು, ಆ ಮಟ್ಟದಲ್ಲಿ ನಮ್ಮ ಸಂಸದರು ವರ್ತಿಸ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆನೂ ಕೂಡ ಹೇಳಿದ್ರು ಬಹಳಷ್ಟು ಮಂದಿ, 16-17 ಸಂಸದರಿದ್ರು ಕೂಡ ನಮ್ಗೇನು ಉಪಯೋಗ ಆಗ್ತಾ ಇಲ್ಲ ಅಂತ. ಏನು ಒತ್ತಡ ಹಾಕಿದ್ರಿ? ಇದು ಕಾವೇರಿ ವಿಚಾರ ಬಂದಾಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದ್ದು ಮೋದಿನೋ ಅಥವಾ ಇವ್ರು ಸಿದ್ದರಾಮಯ್ಯ? ಮೇಕೆದಾಟಿಗೆ DPR ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ಅವ್ರು ಯಾರು? ಮೋದಿ ಸರ್ಕಾರನೋ? 10 ವರ್ಷ ಆಯ್ತಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟರು ಅವಾಗ. ಪ್ರವಾಸೋದ್ಯಮದ ವಿಚಾರವಾಗಿ ಹೇಳಿದ್ರು, ಇನ್ಫ್ಯಾಕ್ಟ್ ಹಿಂದೆ ಮೋದಿ ಅವರು ಇಲ್ಲಿ ಪ್ರಚಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ನಾವು ಮೈಸೂರನ್ನ ತುಂಬಾ ಒಳ್ಳೆ ಹೆರಿಟೇಜ್ ಸಿಟಿ, ಇದನ್ನು ಪ್ಯಾರಿಸ್ ಮಾಡಬಹುದು ಅಥವಾ ಆ ಮಾದರಿಯಲ್ಲಿ ಡೆವಲಪ್ ಮಾಡಬಹುದು ಅನ್ನುವಂಥ ರೀತಿಯಲ್ಲಿ ಹಿಂದೆ ಪ್ರಸ್ತಾಪ ಆಗಿದ್ದು ಕೂಡ ಉಂಟು. ಏನಾಗಿದೆ ಪ್ರವಾಸೋದ್ಯಮಕ್ಕೆ? ಕನೆಕ್ಟಿವಿಟಿ ಇಂಪ್ರೂವ್ ಆದಾಗ ಟೂರಿಸಂ ಇಂಪ್ರೂವ್ ಆಗುತ್ತೆ, ಅದನ್ನೇ ಅವ್ರು ಹೇಳಿದ್ದು. ಅದ್ರ ಅರ್ಥ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಈ ದಡ್ರ ಪಕ್ಷ ಇದು ಇಂದಿರಾ ಗಾಂಧಿ ಹೆಸರಲ್ಲಿ ಕತ್ತೆ ಹೆಸರು ಗೆಲ್ತಾರಂತಾರಲ್ಲ ಕಾರ್ಯಕರ್ತರು, ಕೆಲವರು ಅದೇ ಮನಸ್ಥಿತಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಅಭಿವೃದ್ಧಿ ಅನ್ನೋದನ್ನ ಪೊಲಿಟಿಕಲ್ ಅಜೆಂಡಾವಾಗಿ ತಂದಂತವ್ರು ವಾಜಪೇಯಿ. ಇವತ್ತು ಅದನ್ನ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡ್ರು ಮೋದಿ, ಅವರಿಗೆ ಡೆವಲಪ್ಮೆಂಟ್ ಅಂತ ಗೊತ್ತಿಲ್ಲ. ಲೋಕಸಭಾ ಕ್ಷೇತ್ರದಲ್ಲಿ ಕೊಡಗು ಕೂಡ ಅತಿ ಮುಖ್ಯ, ಕೊಡಗಿಗೆ ನಿಮ್ಮ ಕೊಡುಗೆ ಏನೇನಿದೆ? ಪ್ರವಾಹ ಮತ್ತು ಭೂಕುಸಿತ ಆದಾಗ 3,500 ಮನೆಗಳ ಕುಸಿದೋದು, ಅವರಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದು NDRF ಇಂದ ಕೊಟ್ಟಿದ್ವಿ. 20 ತೀರ್ಕೊಂಡೋದ್ರು, ಕುಟುಂಬಕ್ಕೆ 7 ಲಕ್ಷ ಕೊಟ್ಟು, 6 ಲಕ್ಷ ಮೋದಿ ಸರ್ಕಾರದ, 1 ಲಕ್ಷ CM ರಿಲೀಫ್ ಫಂಡ್ ಇಂದ. ಜೋಡುಪಾಲದಿಂದ ಶುಂಠಿಕೊಪ್ಪದವರೆಗೂ ರಸ್ತೆ ಹಾಳಾಯ್ತು, ಅದನ್ನ ಅಷ್ಟನ್ನು ಸರಿ ಮಾಡಿ ಇವತ್ತು ಮರು ಡಾಂಬರೀಕರಣವನ್ನು ಮಾಡ್ತಿದ್ವಿ. ಇದನ್ನೆಲ್ಲ ಮಾಡಿದವರು ಯಾರು? ಇದು ಕೊಡಗಿಗೆ ಕೊಟ್ಟರು. 1,199 ಕೋಟಿ ನಾವು ಕೇಳಿದ್ವಿ NDRF ನಿಂದ ಕೊಟ್ಟಿದ್ದು, ಕೇವಲ 700 ಕೋಟಿ ಅಷ್ಟು ಹಣ ಮಾತ್ರ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಡ್ತಾರೆ.
2004 2014 ಕಾಂಗ್ರೆಸ್ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಅಲ್ಲಿ ಕರ್ನಾಟಕಕ್ಕೆ ಕೊಟ್ಟಿರುವಂತ ದುಡ್ಡು 4,000 ಕೋಟಿ. ಬಿಜೆಪಿ ಸರ್ಕಾರ 2014 2019 ಕೊಟ್ಟಿರುವಂತದ್ದು 9,000 ಕೋಟಿ. ಇದು ಅವರಿಗೆ ಲೆಕ್ಕ ಗೊತ್ತಿಲ್ಲ, ಅವರಿಗೆ ಬರೀ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ಕೊಂಡು ನಮ್ಮ ಜನರನ್ನ ಇದುವರೆಗೂ ಮೋಸ ಮಾಡಿ ಸಾಕು. ನಮ್ಮ ಕಾಂಗ್ರೆಸ್ ವಕ್ತಾರರು ಕೇಳ್ತಿದ್ರು ಮೂಲಭೂತ ಸೌಕರ್ಯ ಅಂತ, 54 ವರ್ಷ ದೇಶ ಆಳಿದ್ರಲ್ಲ, ಮೂಲಭೂತ ಸೌಕರ್ಯನೂ ನಿಮ್ಮ ಕೈಲಿ ಕೊಡೋಕ್ಕಾಗಿಲ್ಲ, ಏನ್ ಮಾತಾಡ್ತಿದ್ರೆ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡ್ತಿರಲ್ಲ. 1969 ತ್ರಿಭಾಷಾ ಸೂತ್ರವನ್ನು ತಂದು ಕನ್ನಡ ಜೊತೆಗೆ ಇಂಗ್ಲೀಷು ಮತ್ತು ಹಿಂದಿಯನ್ನು ಕೂಡ ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೆ ಇರ್ಬೋದು, ಮೈಲುಗಲ್ಲುಗಳ ಮೇಲೆ ಬರಿಬೇಕು ಅಂತೇಳಿ ಆಜ್ಞೆ ಹೊರಡಿಸಿದ ಇಂದಿರಾ ಗಾಂಧಿನೋ ಮೋದಿನೋ ಹೇಳಬೇಕು ಅವರ ಕನ್ನಡದ ಅಸ್ಮಿತೆ ಬಗ್ಗೆ. ಇನ್ನೊಂದು, ಕೊಡಗಿನ ಮುಖ್ಯ ಬೆಳೆ ವಾಣಿಜ್ಯ ಬೆಳೆಯಲ್ಲಿ ಕಾಫಿ ಹೇಗೋ ಪೆಪ್ಪರ್ ಕೂಡ ಹೌದು, ಕಾಳುಮೆಣಸು ಹಿಂದೆ 700-750 ರೂಪಾಯಿ ಇದ್ದಂತ ಕಾಳುಮೆಣಸು ಸಡನ್ ಆಗಿ 290-300 ರೂಪಾಯಿಗೆ ಬಂದ್ಬಿತ್ತು. ವಿಯೆಟ್ನಾಂ ಇಂದ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ನೀವು ಕೂಡ ಸ್ಪೈಸ್ ಬೋರ್ಡ್ ಅಲ್ಲಿ ಬಹುಶಃ ಮೆಂಬರ್ ಆಗಿದ್ರಿ 3 ವರ್ಷಗಳ ಕಾಲ. ಪ್ರತಾಪ್ ಸಿಂಹ ಅವರಿಂದ ಏನ್ ಹಾಗಾದ್ರೆ ಉಪಯೋಗ ಆಯ್ತು ಅಂತ ಕೊಡಗಿನ ಮಂದಿ ಪ್ರಶ್ನೆ ಮಾಡ್ತಾರೆ. ವಿಯೆಟ್ನಾಂ ಇಂದ ಪೆಪ್ಪರ್ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಇವತ್ತು ಇವನ್ ಮೈಸೂರು ಪಿರಿಯಾಪಟ್ನ ಆರ್ ಎಂ ಸಿಗಳಿರ್ಬೋದು, ಚಿಕ್ಕಮಗಳೂರು ಆರ್ ಎಂ ಸಿ ಇರ್ಬೋದು, ಇಂಪೋರ್ಟ್ ಮಾಡ್ಕೊಳ್ತಾರೆ. ಯಾರು ಇಂಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಆಗದೆ, ಅದು ಸಾಫ್ಟ ಅಂತಿದೆ, ಸೌತ್ ಏಷ್ಯಾ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಆ ಸಾರ್ಕ್ ನೇಷನ್ ಗಳಿಗೆ ಬರೀ 7% ಟ್ಯಾಕ್ಸ್ ಅಲ್ಲಿ ಅವ್ರದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಭಾರತಕ್ಕೆ ಕಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರಂತೆ? ಇದೇ ಕಾಂಗ್ರೆಸ್ನವರಲ್ವಾ? ಕೊಡಗಿನ ಮಂದಿಗೆ ಹಾಗಾದ್ರೆ ಕಾಳುಮೆಣಸಿನ ವಿಚಾರವಾಗಿ ಪ್ರಮುಖವಾಗಿ ಏನವರು ನಿಮ್ಮಿಂದ ನಿರೀಕ್ಷೆ ಮಾಡಬಹುದು? ಮುಂದಿನ ದಿನಗಳಲ್ಲಿ ನಿಮ್ಮ ಪರವಾಗಿ ಖಂಡಿತ ಹೋರಾಟ ಮಾಡಿ ನಿಮಗೆ ನ್ಯಾಯವನ್ನು ಕೊಡ್ತೀನಿ. ಸೊ ಈಗ ಕೊನೆಯದಾಗಿ